ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಫ್ರೀ ಕಡರಪ್ಪ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ದೇವರಾಜ್. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಎಲ್ಲ ಅಪ್ಡೇಟನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿರುತ್ತೆ. ನಿಮ್ಮ ಸಪೋರ್ಟ್, ಒಂದು ಸಬ್ಸ್ಕ್ರೈಬ್, ಹಾಗೆ ನಮ್ಮ ವಿಡಿಯೋಸ್ಗೆ, ಪ್ರತಿಯೊಂದು ವಿಡಿಯೋಸ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋಕ್ಕೆ ನಿಮಗೆ ಕೊಡ್ತಿರುವಂಥ ಲೈಕ್ ಟಾರ್ಗೆಟ್ 500. ಆದಷ್ಟು ಲೈಕ್ ಮಾಡಿ, ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹಲವಾರು ಎಜುಕೇಷನ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಂದಿದ್ದೀನಿ. ಜಾಬ್ ಇನ್ಫಾರ್ಮೇಷನ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ 10ನೇ ತರಗತಿ ಹಾಗೆ PUC ಅವರಿಗೆ ಒಂದು ಜಾಬ್ ಇನ್ಫಾರ್ಮೇಷನ್ ಇದೆ. ನೋಡಿಲ್ಲ ಅಂದರೆ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಳ್ಬಹುದು. ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಂಥ ಪ್ರಶ್ನೆ, SSLC ರಿಸಲ್ಟ್ ಯಾವಾಗ, ಅಂದರೆ SSLC ಫಲಿತಾಂಶ ಯಾವಾಗ ಬರುತ್ತೆ ಸರ್? ಈಗಾಗಲೇ ಒಂದು ದ್ವಿತೀಯ PUCಯ ಫಲಿತಾಂಶ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ SSLC ವಿದ್ಯಾರ್ಥಿಗಳಿಗೆ ಏನೋ ಒಂದು ಕೌತುಕ, ಒಂದು ಕಾತರದಿಂದ SSLC ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ಈಗಾಗಲೇ ಮೌಲ್ಯಮಾಪನ ಒಂದು ಪ್ರಕ್ರಿಯೆ, ಅಂದರೆ ವ್ಯಾಲ್ಯುವೇಷನ್ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ಎಲ್ಲ ಜಿಲ್ಲೆಗಳಲ್ಲೂ ಸಹ ಒಂದು ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ನಡೀತಾ ಇದೆ. ಸುರೇಶ್ ಕುಮಾರ್ ಹೇಳಿರುವ ಪ್ರಕಾರ ಈ ತಿಂಗಳು ಎಂಡ್ವರೆಗೆ ನಾವು ಮೌಲ್ಯಮಾಪನ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಆಗಸ್ಟ್ ಮೊದಲ ವಾರದಲ್ಲಿ ನಾವು ರಿಸಲ್ಟನ್ನು ಕೊಡ್ತೀವಿ, ಅಂದರೆ ಫಲಿತಾಂಶವನ್ನು ಕೊಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ತಿಂಗಳ ಒಳಗೆ ಒಂದು ವ್ಯಾಲ್ಯುವೇಷನ್ ಮುಗಿದ್ರೆ ನಿಮ್ಗೆ ಆಗಸ್ಟ್ 1, 2, 3 ಅಥವಾ 4, 5 ಒಳಗೆ ನಿಮಗೆ ರಿಸಲ್ಟ್ ಬರುವಂಥ ಒಂದು ಚಾನ್ಸಸ್ ಹೆಚ್ಚಿದೆ. ದ್ವಿತೀಯ PUCದು ಸಹ ಹೇಳಿದ್ದ ಡೇಟ್ಗಿಂತ ಮುಂಚೆನೇ ಸಹ ಕೊಟ್ಟರು, ಹೀಗೆ SSLCದು ಕೊಡಬಹುದು ಅನಿಸ್ತಾ ಇದೆ. ಸೊ ಹೀಗಾಗಿ ಆಗಸ್ಟ್ ಮೊದಲ ವಾರದಲ್ಲಿ ಒಂದು SSLCಯ ಫಲಿತಾಂಶ ಬರಬಹುದು ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ. ಮುಂದಿನ ಅಪ್ಡೇಟ್ ಒಂದು ಬರ್ತಾ ಇದೆ. COVID-19 ಹಿನ್ನೆಲೆಯಲ್ಲಿ ಶೈಕ್ಷಣಿಕ, ಅಂದರೆ ಈ ವರ್ಷದ ಶೈಕ್ಷಣಿಕ ಒಂದು ಏನು ತರಗತಿ ಇದ್ದಾವೆ, 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಸೊ ಅಂಥವರಿಗೆ ಒಂದು 30%ರಷ್ಟು ಪಠ್ಯಕ್ರಮವನ್ನು ಕಡಿತ ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಸೊ ಎಲ್ಲ ಕಾರ್ಯಗಳು ಬಹುತೇಕ ಪೂರ್ಣಗೊಂಡಿದ್ದು ಈ ತಿಂಗಳ ಅಂತ್ಯದೊಳಗೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ 30%ರಷ್ಟು ಪಠ್ಯಕ್ರಮವನ್ನು ಕಡಿತ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹಾಗೆ ಡಿಪ್ಲೊಮಾ ಕೋರ್ಸ್ಗಳ ಅರ್ಧವಾರ್ಷಿಕ ಸೆಮಿಸ್ಟರ್ಗಳ ಒಂದು ಪರೀಕ್ಷೆಯನ್ನು ಕೊರೋನಾ ಕಾರಣಕ್ಕೆ ರದ್ದು ಮಾಡಿರುವುದರಿಂದ ಮುಂದಿನ ಸೆಮಿಸ್ಟರ್ಗಳ ಪರೀಕ್ಷಾ ಶುಲ್ಕ 50%ರಷ್ಟು ರಿಯಾಯಿತಿ, ಅಂದರೆ ನಿಮಗೆ 50%ರಷ್ಟು ಕಡಿಮೆ ಮಾಡುವಂಥ ಒಂದು ತೀರ್ಮಾನ ಮಾಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಕೆಲ ವಿಶ್ವವಿದ್ಯಾಲಯಗಳು ಈಗಾಗಲೇ ಪರೀಕ್ಷಾ ಶುಲ್ಕವನ್ನು ಸಂಗ್ರಹಣೆ ಮಾಡಿದ್ದಾವೆ, ಅದನ್ನು ವಾಪಸ್ ಕೊಡಬೇಕು ಅಂತ ವಿದ್ಯಾರ್ಥಿಗಳು ತುಂಬಾ ಮನವಿ ಮಾಡಿದ್ದಾರೆ. ಸೊ ಮನವಿಯೊಂದು ಸ್ಪಂದಿಸಿರುವಂಥ DCM, ಪರೀಕ್ಷಾ ರದ್ದಾದರೂ ಮೌಲ್ಯಮಾಪನ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಇದರಿಂದಾಗಿ ಸೆಮಿಸ್ಟರ್ಗಳ ಒಂದು ಪರೀಕ್ಷಾ ಶುಲ್ಕದಲ್ಲಿ ಮುಂದಿನ ಒಂದು ಸೆಮಿಸ್ಟರ್ಗಳ ಪರೀಕ್ಷಾ ಶುಲ್ಕದಲ್ಲಿ 50%ರಷ್ಟು ರಿಯಾಯಿತಿ ನೀಡಲು ನಾವು ಸೂಚಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಸೊ ಇನ್ನೂ ಏನಾದರೂ ಅಪ್ಡೇಟ್ ಇದ್ದರೆ ನಿಮ್ಗೆ ಏನನ್ನಿಸ್ತು ತಿಳಿಸ್ಕೊಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ, ಶುಭ ದಿನ. ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ.